ವ್ಯಾಸರಾಜರಿಗೆ ಅವರ ಸಂಪಾದನೆ ಮಾಡಿದಂತಹ ಪುಣ್ಯ ಅನಂತ ಪುಣ್ಯ ಆಗೋಗುತ್ತೆ. ಆ ಬೇರೆ ಲೋಕಕ್ಕೆ ತಗೊಂಡು ಹೋಗಕ್ಕೆ ಆಗೋದಿಲ್ಲ, ಅದು ಎಕ್ಸೆಸ್ ಆಗೋಗುತ್ತೆ. ಆ ಪುಣ್ಯವನ್ನ ಖರ್ಚು ಮಾಡಕ್ಕೋಸ್ಕರ ಏನ್ ಮಾಡಿದ್ರು, ಇನ್ನೊಂದು ಅವತಾರವನ್ನ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನ ಮಾಡಿದ್ರು. ಉದ್ದೇಶ ಅದೇನೇನೆ, ಆ ಪುಣ್ಯ ಖರ್ಚು ಮಾಡಬೇಕು. ಅದರಿಂದ ಯಾರಿಗೆ ಅವರು ಅನುಗ್ರಹ ಮಾಡಬೇಕು ಅನ್ನೋ ಮನಸ್ಸಿರುತ್ತ ಅಂತವ್ರು ಮಾತ್ರ ಒಳಗೆ ಬರ್ತಾರೆ, ಅಂಥವ್ರಿಗೆ ಮಾತ್ರ ದರ್ಶನ. ಇಲ್ಲದೇ ಇದ್ದವ್ರಿಗೆ ಇಲ್ಲ, ಇಲ್ಲದೇ ಇದ್ದವ್ರಿಗೆ ಇಲ್ಲ. ಬೆಳಗಿನ ಜಾವದಲ್ಲಿ ಪಾದುಕೆಯ ಶಬ್ದಗಳೆಲ್ಲ ಕೇಳಿಸಿದೆ, ಮೂರುವರೆ ಸಮಯದಲ್ಲಿ ಪಾದುಕೆಯ ಶಬ್ದಗಳೆಲ್ಲ ಕೇಳಿಸಿದೆ. ಅಂತಹ ಮಹಿಮೆಗಳು ತುಂಬ. ಈ ಪಟ್ಟಾಭಿಷೇಕ ಅನ್ನುವಂಥದ್ದಾಗತ್ತೆ ಆ ಮುಹೂರ್ತದಲ್ಲಿ. ಅವತ್ತಿನಿಂದ ಅವರು ವ್ಯಾಸರಾಜರು ಅಂತ ಅನ್ನಿಸ್ಕೋತಾರೆ. ವ್ಯಾಸತೀರ್ಥರಿದ್ದವರು ವ್ಯಾಸರಾಜರು ಅಂತ ಅನ್ನಿಸ್ಕೋತಾರೆ. ಸ್ವಾಮಿಗಳು ಸಿಂಹಾಸನಾರೂಢರಾಗಿ ಕೂತಿದ್ದಾರೆ, ಕಾಳಿಂಗ ಸರ್ಪ ಬಂದ್ಬಿಡುತ್ತೆ. ಎಲ್ಲರೂ ದಿಗ್ಭ್ರಮೆಯಿಂದ ಎಲ್ಲ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ. ಏನೊಂಚೂರು ವಿಚಲಿತರಾಗೋದಿಲ್ಲ ಸ್ವಾಮಿಗಳು. ತಮ್ಮ ಮೈಮೇಲಿದ್ದಂತಹ ಶಲ್ಯವನ್ನು, ಶಾಟಿಯನ್ನು ತೆಗಿತಾರೆ, ಹೀಗೆ ಮುಂದೆ ಹಾಕ್ತಾರೆ. ಒಂಥರ ಬೆಂಕಿ ಥರ ಅದು ಹತ್ಕೊಳ್ಳುತ್ತೆ. ಆ ಸರ್ಪ ನಮಸ್ಕಾರವನ್ನು ಮಾಡಿ ಅದೃಶ್ಯ ಆಗೋಗುತ್ತೆ. ಅವರ ಮಹಿಮೆಗಳನ್ನು ಹೇಳ್ತಾ ಹೋದರೆ ಅದರ ಬಗ್ಗೆ ಒಂದು PhD ಥೀಸಿಸನ್ನು ಬರೀಬೋದು, ಅಷ್ಟು ಮಹಿಮೆಯನ್ನು ಮಾಡಿರುವಂಥವ್ರು. ಆದರೆ ಅವರು ಮಹಿಮೆಯನ್ನು ತೋರಿಸೋಕ್ಕೋಸ್ಕರ ಅವತಾರ ಮಾಡಿರೋದಲ್ಲ. 1447 ಅವರ ಅವತಾರವನ್ನು ಮಾಡಿದ್ದು ಈ ಪುಣ್ಯಕ್ಷೇತ್ರದಲ್ಲಿ. ವಿದ್ಯಾಭ್ಯಾಸ ಆಗತ್ತೆ, ವೇದ ವೇದಾಂತಗಳಲ್ಲಿ ಇದಾಗತ್ತೆ. ವಿಜಯನಗರ ಸಾಮ್ರಾಜ್ಯದ ಅರಸನಿಗೆ ಒಮ್ಮೆ ಕುಹಯೋಗ ಅನ್ನುವಂಥದ್ದು ಬಂದಿರುತ್ತೆ. ಒಂದು ಮೃತ್ಯು ಅಂಥದ್ದು ಕುಹಯೋಗ ಅಂತಂದಂಥದ್ದು ಒಂದು ಮೃತ್ಯುವಿನಂತೆ. ಯಾರು ಸಿಂಹಾಸನದಲ್ಲಿರ್ತಾರೋ ಅವರಿಗೆ ಮರಣ ಅಂತ. ರಾಜನಿಗೆ ಮೃತ್ಯು, ರಾಜ್ಯದ ಪೂರ್ತಿ ಆಪತ್ತು, ಅದು ರಾಜನಿಗೆ ಬಡಿಯತ್ತೆ. ಸರಿ, ಕೃಷ್ಣದೇವರಾಯನಿಗೆ ಗೊತ್ತಾಗತ್ತೆ ಇಂತಹ ಒಂದು ಆಪತ್ತಿದೆ ಅಂತ. ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಪ್ರಯತ್ನಗಳಾಗತ್ತೆ. ರಾಜ ಬೇಕಾದಂಗೆ ಯೋಚನೆಯನ್ನು ಮಾಡ್ತಾನೆ. ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರುಗಳನ್ನು, ಜ್ಞಾನಿಗಳನ್ನು, ಆಮೇಲೆ ಜ್ಯೋತಿಷಗಳನ್ನೆಲ್ಲ ಕರೆಸಿ ಆರೂಢ ಪ್ರಶ್ನೆಗಳನ್ನೆಲ್ಲ ಹಾಕಿಸಿ ನೋಡ್ತಾನೆ. ಅದೇನು ಪರಿಹಾರ, ಏನೇನು ಪ್ರಯತ್ನಗಳು ಮಾಡಿದ್ರು ಕೂಡ ಪರಿಹಾರ ಆಗಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದು ಪರಿಹಾರ ಆಗಿಲ್ಲ ಅಂತಲೇ ಬರುತ್ತೆ. ಕೊನೆಗೆ ರಾಜಗುರುಗಳು ಹೇಳ್ತಾರೆ, ಸ್ವಾಮಿ ಅದಕ್ಕೆ ಇರುವಂಥದ್ದು ಒಂದೇ ಒಂದು ಮಾರ್ಗ, ಇಲ್ಲ ನೀವು ರಾಜ್ಯವನ್ನು ಬಿಡಬೇಕು, ಇಲ್ಲ ಪ್ರಾಣ ಬಿಡೋಕ್ಕೆ ಸಿದ್ಧರಾಗಬೇಕು ಅಂತ. ಆಗ ಕೃಷ್ಣದೇವರಾಯ ಯೋಚನೆ ಮಾಡ್ತಾನೆ, ಯಾರು ತಾನೇ ಪ್ರಾಣ ಬಿಡೋಕ್ಕೆ ರೆಡಿ ಇರ್ತಾರೆ, ಬೇಡ ರಾಜ್ಯವನ್ನು ಬಿಟ್ಬಿಡೋಣ ಅಂತ. ರಾಜ್ಯವನ್ನು ಬಿಡೋದು ಅಂದರೆ ರಾಜ್ಯ ಅನಾಥ ಮಾಡೋಂಗಿಲ್ಲ, ಬೇರೆಯವ್ರಿಗೆ ವಹಿಸ್ಕೊಡ್ಬೇಕು. ಯಾರಿಗೆ ವಹಿಸ್ಕೊಡೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಆಗಿನ ಕಾಲದಲ್ಲಿ ಇರುವಂತಹ ಜ್ಞಾನಿಗಳಲ್ಲೂ ಅಪರೋಕ್ಷ ಜ್ಞಾನಿಗಳು, ಒಳ್ಳೆ ಸಿದ್ಧರು, ಹಾಗೆ ಒಳ್ಳೆ ವಿರಕ್ತ ಶಿಖಾಮಣಿಗಳು, ತಪಸ್ವಿಗಳು ಅಂತ ಪ್ರಸಿದ್ಧರಾಗಿದ್ದಂಥವರು ವ್ಯಾಸತೀರ್ಥರು ಅಂತ. ಸರಿ, ವ್ಯಾಸತೀರ್ಥರನ್ನು ಮೊರೆ ಹೋಗೋಣ, ಅವರನ್ನು ಕೇಳೋಣ ಅಂತ ಅಂದ್ಕೊಂಡು ಬಂದು ಕೇಳ್ತಾನೆ. ಸಂತೋಷ ಭವಿಸು, ಯಾಕೆಂದರೆ ಅದು ಧರ್ಮರಾಜ್ಯ, ಅದು ರಾಜ್ಯ ತುಂಬ ಒಳ್ಳೆ ಧರ್ಮ ಇಷ್ಟನಾಗಿದ್ದ ರಾಜ, ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ರಾಜನೂ ರಕ್ಷಿತನಾಗಬೇಕು, ರಾಜ್ಯವೂ ರಕ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಒಪ್ಕೋತಾರೆ. ಸರಿ, ಪಟ್ಟಾಭಿಷೇಕ ಅನ್ನುವಂಥದ್ದಾಗತ್ತೆ ಆ ಮುಹೂರ್ತದಲ್ಲಿ. ಅವತ್ತಿನಿಂದ ಅವರು ವ್ಯಾಸರಾಜರು ಅಂತ ಅನ್ನಿಸ್ಕೋತಾರೆ. ವ್ಯಾಸತೀರ್ಥರಿದ್ದವರು ವ್ಯಾಸರಾಜರು ಅಂತ ಅನ್ನಿಸ್ಕೋತಾರೆ. ಪಟ್ಟಾಭಿಷೇಕ ಆದಮೇಲೆ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡ್ತಾರೆ, ಎಲ್ಲರಿಗೂ ಏನೇನು ಬೇಕಾದಂಥ ಸಂಪತ್ತುಗಳನ್ನೆಲ್ಲ ಕೊಡ್ತಾರೆ. ಆ ಮುಹೂರ್ತಕ್ಕೆ, ಯಾವ ಮುಹೂರ್ತ ಇರುತ್ತೆ ಗುಹಯೋಗದ ಮುಹೂರ್ತಕ್ಕೆ, ಸರಿಯಾಗಿ ಒಂದು ದೊಡ್ಡ ಕಾಳಿಂಗ ಸರ್ಪ ಬಂದ್ಬಿಡುತ್ತೆ. ಸ್ವಾಮಿಗಳು ಸಿಂಹಾಸನಾರೂಢರಾಗಿ ಕೂತಿದ್ದಾರೆ, ಕಾಳಿಂಗ ಸರ್ಪ ಬಂದ್ಬಿಡುತ್ತೆ. ಎಲ್ಲರೂ ದಿಗ್ಭ್ರಮೆಯಿಂದ ಎಲ್ಲ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ. ಏನೊಂಚೂರು ವಿಚಲಿತರಾಗೋದಿಲ್ಲ ಸ್ವಾಮಿಗಳು. ತಮ್ಮ ಮೈಮೇಲಿದ್ದಂತಹ ಶಲ್ಯವನ್ನು, ಶಾಟಿಯನ್ನು ತೆಗಿತಾರೆ, ಹೀಗೆ ಮುಂದೆ ಹಾಕ್ತಾರೆ. ಒಂಥರ ಬೆಂಕಿ ಥರ ಅದು ಹತ್ಕೊಳ್ಳುತ್ತೆ. ಆ ಸರ್ಪ ನಮಸ್ಕಾರವನ್ನು ಮಾಡಿ ಅದೃಶ್ಯ ಆಗೋಗುತ್ತೆ. ಆಮೇಲೆ ಅವರು ಸಿಂಹಾಸನದಿಂದ ಹೇಳಿದ್ರು, ನೋಡಪ್ಪ ನಿಮ್ಮ ಮೃತ್ಯು ಪರಿಹಾರ ಆಗಿದೆ, ಈ ರಾಜ್ಯಭಾರವನ್ನು ಮುಂದುವರೆಸು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ದತ್ತಾಪಹಾರವನ್ನು ಮಾಡೋದಿಲ್ಲ, ನಾನು ಕೊಟ್ಬಿಟ್ಟಿದ್ದೀನಿ ನಿಮಗೆ, ಮತ್ತೆ ವಾಪಸ್ಸು ನಾನು ಇಸ್ಕೊಳ್ಳೋದಿಲ್ಲ, ನೀವೇ ರಾಜ್ಯಭಾರವನ್ನು ಮಾಡಿ ಅಂತ. ಸ್ವಾಮಿಗಳನ್ನು ಹಾಕ್ತಾರಲ್ಲಪ್ಪ, ನಮ್ಮದು ರಾಜ್ಯ ಬೇರೆ, ನಮ್ಮದು ವೇದಾಂತ ರಾಜ್ಯ, ನಮ್ಮದು ವೇದಾಂತ ಸಾಮ್ರಾಜ್ಯ, ನಾನು ಇಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡ್ರೆ ನಮ್ಮ ಕಾರ್ಯ ಹೆಂಗಾಗತ್ತೆ, ಆಗೋದಿಲ್ಲ, ನಮಗೆ ಈ ರಾಜ್ಯ ಬೇಡ, ನೀನೇ ರಾಜ್ಯಭಾರವನ್ನು ಮಾಡು, ನಿನ್ನ ಯಾವ ಮೃತ್ಯುನೂ ಇಲ್ಲ, ಯಾವ ಆಪತ್ತೂ ಇಲ್ಲ ಅಂತ ಹೇಳಿ ಅನುಗ್ರಹವನ್ನು ಮಾಡಿದಾಗ ಅವನು ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಸ್ವಾಮಿ, ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ ಅಂತ. ಕೊನೆಗೆ ಅವನ ಅಳಿಯನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವರಲ್ಲಿಂದ ಮುಂದೆ ಬರ್ತಾರೆ. ವಿಜಯನಗರದಲ್ಲಿ ದೊಡ್ಡ ವಿಶ್ವವಿದ್ಯಾನಿಲಯವನ್ನು ಕಟ್ಟಿರ್ತಾರೆ. ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ ಅಂತ ಹೇಳ್ತಾರೆ. 100,00,000 ಜನರಿಗೆ ಅಲ್ಲಿ ವಿದ್ಯಾಭ್ಯಾಸವನ್ನು, ವಸತಿಯನ್ನು ಕೊಟ್ಟು ಅವರನ್ನೆಲ್ಲ ರಕ್ಷಣೆಯನ್ನು ಮಾಡಿಕೊಂಡು ಅವರಿಗೆ ವೇದ ವೇದಾಂತ ವಿದ್ಯೆಯನ್ನು ಉಪದೇಶವನ್ನು ಮಾಡ್ತಾ ಇರ್ತಾರೆ.
ವಿಶ್ವಪಾವನಿ ಅಂತ ಆ ವಿಶ್ವವಿದ್ಯಾನಿಲಯದ ಹೆಸರು ಅಂತಹ ಒಂದು ಜ್ಞಾನದಲ್ಲಿ ಭಕ್ತಿಯಲ್ಲಿ ವಿರಕ್ತಿಯಲ್ಲಿ ಅವರಿಗೆ ಯಾವುದರಲ್ಲೂ ಕೂಡ ಅವರಿಗೆ ಸಮಾನ ಅನ್ನುವಂಥವರು ಯಾರೂ ಇಲ್ಲ ಅಂತಹ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿದವರು ತಮ್ಮ ತಪಶಕ್ತಿಯಿಂದ ವ್ಯಾಸತೀರ್ಥರು ಅವರ ನಿಲುವೇನಂತಂದರೆ ದೇಶ ಸುಭಿಕ್ಷವಾಗಿರಬೇಕಾದ್ರೆ ಧಾರ್ಮಿಕತೆಯಿಂದ ಇರಬೇಕು ಧರ್ಮ ಯಾವಾಗಲೂ ಕೂಡ ಭಕ್ತಿಯನ್ನು ಅನುಸರಿಸಿಕೊಂಡಿರುತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಧರ್ಮ ಇರುತ್ತೆ ಭಕ್ತಿಯ ಪ್ರತೀಕ ಹನುಮಂತ ಅದಕ್ಕೋಸ್ಕರ ಹನುಮನ ಉಪಾಸನೆಯನ್ನು ಯಾರು ಮಾಡ್ತಾರೆ ಯಾರು ಹನುಮನ ಸೇವೆಯನ್ನು ಮಾಡ್ತಾರೋ ಅವರಲ್ಲಿ ನಿರಂತರವಾಗಿ ಭಕ್ತಿ ಇರುತ್ತೆ ಭಕ್ತಿ ಇದ್ದರೆ ಧರ್ಮ ಇರುತ್ತೆ ಧರ್ಮ ಇದ್ದರೆ ರಾಜ್ಯ ಮನೆ ಕುಟುಂಬ ಎಲ್ಲವೂ ಕೂಡ ಕ್ಷೇಮವಾಗಿರುತ್ತೆ ಅನ್ನುವಂಥ ಉದ್ದೇಶದಿಂದ ಹನುಮಂತನ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಒಂದು ದೀಕ್ಷೆಯನ್ನು ಅವರು ಹೊಂದಿದ್ದಾರೆ 732 ಪ್ರಾಣದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವರು ಎಲ್ಲೆಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದರೋ ಎಲ್ಲ ಕಡೆಯೂ ಕೂಡ ಒಂದೊಂದು ಕಡೆ ಒಂದೊಂದು ವಿಶೇಷವಾಗಿರುವಂಥ ಒಂದು ಸಿದ್ಧಿ ಈ ಅವರ ಜನ್ಮಸ್ಥಾನದಲ್ಲಿ ಮೊಟ್ಟ ಮೊದಲ ಪ್ರಾಣದೇವರನ್ನ ಅವರು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಜನ್ಮಸ್ಥಾನ ಆದ್ದರಿಂದ ಅದಕ್ಕೆ ಜನ್ಮಾಂಜನೇಯ ಅನ್ನುವಂಥ ಹೆಸರು ಪ್ರಸಿದ್ಧವಾಗಿದೆ ಜನ್ಮಸ್ಥಾನದಲ್ಲಿರುವಂಥ ಆಂಜನೇಯ ಆದ್ದರಿಂದ ಜನ್ಮಾಂಜನೇಯ ಅಂತ ಜನ್ಮ ನಕ್ಷತ್ರದ ದೋಷಗಳೇನಿರುತ್ತೆ ಜನ್ಮದ ಸಮಯದಲ್ಲಿ ಏನೇನಾದ್ರು ಬೇರೆ ಬೇರೆ ಬಾಧೆಗಳು ಅದೆಲ್ಲ ಇದ್ದರೆ ಅದೆಲ್ಲ ಇಲ್ಲಿ ಪರಿಹಾರ ಆಗುತ್ತೆ ಅಂತಹ ಒಂದು ಕ್ಷೇತ್ರ ಅವು ಎಲ್ಲ ಕಡೆಯೂ ಅಷ್ಟೇ ಅವರು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲೆಲ್ಲ ಒಂದೊಂದು ವಿಶಿಷ್ಟವಾಗಿರುವಂಥ ಒಂದು ಸಿದ್ಧಿ ಒಂದೊಂದು ಫಲವನ್ನು ಅವ್ರಿಗೆ ಇಟ್ಟಿದ್ದಾರೆ ಅವರ ತಪಶಕ್ತಿಯನ್ನು ಆ ರೀತಿಯಿಂದ ಅಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಪಕ್ಕದಲ್ಲಿ ರುದ್ರದೇವರ ಗುಡಿ ಈ ಕಡೆಗೆ ರಾಮದೇವರ ಗುಡಿ ಅವೆರಡರ ಐತಿಹ್ಯದಿಂದ ಇಲ್ಲೊಂದು ಧ್ವಜಸ್ತಂಭವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಆ ಧ್ವಜಸ್ತಂಭದಲ್ಲಿ ಒಂದು ಕಡೆಗೆ ನಂದಿ ಒಂದು ಕಡೆಗೆ ಪ್ರಾಣದೇವರು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಅದು ಆ ಧ್ವಜಸ್ತಂಭದಲ್ಲಿ ಗರುಡಸ್ತಂಭದಲ್ಲಿ ಒಂದು ಕಡೆಗೆ ನಂದಿ ಒಂದು ಕಡೆಗೆ ಹನುಮಂತ ದೇವರು ಹನುಮಂತ ದೇವರ ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡಿರುವಂತಹ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಹನುಮಂತ ದೇವರು ತಂದಂತಹ ಸಾಲಿಗ್ರಾಮಶೀಲ ಲಿಂಗವನ್ನು ರುದ್ರದೇವರಲ್ಲಿ ಆನಂತರದಲ್ಲಿ ರಾಮದೇವರು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಂತಹ ಒಂದು ಕ್ಷೇತ್ರ ಇದು ಅವರ ಮಹಿಮೆಗಳನ್ನು ಹೇಳ್ತಾ ಹೋದರೆ ಅದರ ಬಗ್ಗೆ ಒಂದು ಪಿ ಎಚ್ ಡಿ ಥೀಸಿಸನ್ನು ಬರೀಬೋದು ಅಷ್ಟು ಮಹಿಮೆಯನ್ನು ಮಾಡಿರುವಂಥವರು ಆದರೆ ಅವರು ಮಹಿಮೆಯನ್ನು ತೋರ್ಸೋಕ್ಕೋಸ್ಕರ ಅವತಾರ ಮಾಡಿರೋದಲ್ಲ ಅವರ ಅವತಾರದ ಪ್ರಧಾನವಾಗಿರುವಂಥ ಉದ್ದೇಶ ಏನಪ್ಪ ಅಂದರೆ ಜ್ಞಾನ ಭಕ್ತಿ ಅಭಿವೃದ್ಧಿ ಆಗಬೇಕು ಪ್ರಹ್ಲಾದರಾಜರಾಗಿದ್ದಾಗ ಅವರು ಹಿಂದಿನ ಅವತಾರದಲ್ಲಿ ನರಸಿಂಹದೇವರನ್ನ ಒಲಿಸ್ಕೊಂಡ್ರು ನರಸಿಂಹದೇವರ ಆ ಮಗುವಿಗೋಸ್ಕರ ಅವತಾರವನ್ನೇ ಮಾಡಿಬಿಟ್ರು ಆಗ ಯೊಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವ ಯದ್ಯ ಕಿಲ ಶಕ್ತಿ ಧರಸ್ವಧಾಂನ ಅನ್ಯಾಂ ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಣನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ನರಸಿಂಹ ದೇವರನ್ನು ಸ್ತುತಿಯನ್ನು ಮಾಡಿದಂಥವರು ನರಸಿಂಹದೇವರ ಅವತಾರವನ್ನು ಮಾಡಿದಾಗ ಉಗ್ರ ನರಸಿಂಹ ಏನು ಮಾಡಿದ್ರು ಕೂಡ ಶಾಂತ ಆಗ್ತಾ ಇಲ್ಲ ಲಕ್ಷ್ಮೀದೇವರು ಬಂದು ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಇಂದ್ರಾದಿಗಳು ಸ್ತೋತ್ರ ಮಾಡ್ತಾರೆ ಏನು ಮಾಡಿದ್ರು ಶಾಂತವಾಗೋದಿಲ್ಲ ಕೊನೆಗೆ ಆ ಪ್ರಹ್ಲಾದರಾಜ ಆ ಬಾಲಕ ಸ್ತುತಿಯನ್ನು ಮಾಡಿದ ತಕ್ಷಣ ಆನಂದವಾಗಿ ನರಸಿಂಹ ಶಾಂತನಾಗ್ತಾನೆ ಅಂತಹ ನರಸಿಂಹನನ್ನು ಒಲಿಸ್ಕೊಂಡಾಗ ಅವರು ನರಸಿಂಹದೇವರವರಿಗೆ ಮೋಕ್ಷವನ್ನೇ ಕೊಡ್ತಾರೆ ಬಂದ್ಬಿಡಪ್ಪ ಅಂತ ಇಲ್ಲ ಸ್ವಾಮಿ ತುಂಬ ಜನ ಇದ್ದಾರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಕಲುಷಿತವಾಗಿರುವಂತಹ ಮನಸ್ಥಿತಿಯನ್ನು ಹೊಂದ್ಬಿಟ್ಟಿದ್ದಾರೆ ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಸರ್ವಸ್ವ ನಾನೇ ಸರ್ವೋತ್ತಮ ನಾನೇ ಸಕಲವಾದಂತಹ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಹೊಂದಿದ್ದೀನಿ ಎನ್ನುವಂಥ ಅಹಂ ಅಹಂ ಅನ್ನುವಂತಹ ಬುದ್ಧಿ ಎಲ್ಲರಲ್ಲೂ ಕೂಡ ಬಂದ್ಬಿಟ್ಟಿದೆ ಅದು ಪರಿಹಾರ ಆಗಿ ದಾಸೋಹಂ ದಾಸೋಹಂ ಅನ್ನುವಂಥ ಜ್ಞಾನ ಅವರಿಗೆ ಬರಬೇಕು ನಾವು ಯಾರು ಕೂಡ ಅಹಂ ಸ್ವತಂತ್ರರಲ್ಲ ತೇನ ವಿನಾ ತೃಣಮಪಿ ನ ಚಲತಿ ಆ ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ಮರೆತು ನಾವೆಲ್ಲರೂ ಕೂಡ ನಾನು ಮಾಡಿದೆ ನಾನು ಮಾಡ್ತಿದ್ದೀನಿ ನಾನು ಮಾಡ್ತಿದ್ದೇನೆ ಮಾಡಿಸ್ತೀನಿ ಅನ್ನುವಂಥ ಭಾವನೆ ಹೊಂದಿದ್ದೀವಿ ಅದು ಹೋಗಬೇಕು ಸ್ವಾಮಿ ಅನುಗ್ರಹವನ್ನು ಮಾಡಿ ಅಂದಾಗ ಆ ಉದ್ದೇಶದಿಂದ ಜಗತ್ತಿನಲ್ಲಿ ಜ್ಞಾನವನ್ನು ಭಕ್ತಿಯನ್ನು ದಾಸೋಹಂ ಅನ್ನುವಂಥ ತತ್ವವನ್ನು ಅವರು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರನೇ ಅವತಾರವನ್ನು ಮತ್ತೊಂದು ಅವತಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯವೂ ಕೂಡ ರಾಮರಾಜ್ಯದಂತೆ ಆಗಬೇಕು ಸುಭಿಕ್ಷವಾಗಿರಬೇಕು ಅನ್ನುವಂಥ ಅಪೇಕ್ಷೆ ವ್ಯಾಸರಾಜರದ್ದು ಆ ವ್ಯಾಸರಾಜರಾಗಿ ಆ ಗುರುಸಾರ್ವಭೌಮರ ಅವತಾರವನ್ನು ಮಾಡಿ ಮಾಡಿದಂಥ ಅನಂತ ಪುಣ್ಯ ಕಾರ್ಯಗಳು 12 ಶ್ರೀನಿವಾಸ ದೇವರನ್ನ ಪೂಜೆಯನ್ನು ಮಾಡ್ತಾರೆ ಅದು ಒಂದು ಅತ್ಯಂತ ವಿಶಿಷ್ಟವಾಗಿರುವಂತಹ ಮಹಿಮೆ ಅಲ್ಲಿ ಒಂದೇ ವಂಶದವರು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ ಮಹಂತರು ಅವರಿಗೆ ವಂಶ ನಿಂತೋಗತ್ತೆ ಅಯ್ಯೋ ನಮ್ಮದು ವಂಶ ನಿಂತೋಗಿದೆ ಏನು ಮಾಡೋದು
ಯಾರಿಗಾದ್ರೂ ಬೇರೆಯವರಿಗೆ ವಹಿಸಿಕೊಟ್ಬಿಡೋಣ ಅಂತ ಯೋಚನೆ ಮಾಡಿದಾಗ ಆಗಿನ ಕಾಲದಲ್ಲಿರುವಂಥ ಅತ್ಯಂತ ಶ್ರೇಷ್ಠರಾದಂತಹ ಜ್ಞಾನಿಗಳು, ತಪಸ್ವಿಗಳು, ವಿರಕ್ತಿ ಶಿಖಾಮಣಿಗಳು ಅಂತ ಅನ್ನಿಸ್ಕೊಂಡವರು ವ್ಯಾಸತೀರ್ಥರು ಅಂತ ಅವ್ರಿಗೆ ವಹಿಸಿಕೊಟ್ಬಿಡ್ತಾರೆ. ಸ್ವಾಮಿ ಶ್ರೀನಿವಾಸ ದೇವರನ್ನ ನಿಮಗೆ ವಹಿಸಿಕೊಟ್ಟಿದ್ದೇವೆ ಅಂತ ತಿರುಪತಿ ಶ್ರೀನಿವಾಸನ ದೇವಸ್ಥಾನವನ್ನು ವಹಿಸಿಕೊಟ್ಬಿಡ್ತಾರೆ. ಸಂತೋಷವಾಗಿ ಅವರು ವಹಿಸಿಕೊಂಡು ಸೇವೆಯನ್ನು ಮಾಡ್ತಾರೆ, ಕೈಂಕರ್ಯವನ್ನು ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀವು ದಂಪತಿಗಳು ನನ್ನ ಸನ್ನಿಧಾನದಲ್ಲೇ ಇರಬೇಕು, ಕೃಷ್ಣದೇವರ ಸನ್ನಿಧಾನದಲ್ಲಿ ಇರಬೇಕು ಅಂತ ಒಂದು ಕಂಡೀಷನ್ ಹಾಕಿ ಅವರು ಅದನ್ನು ಒಪ್ಪಿಸ್ಕೋತಾರೆ. ತಮ್ಮ ಆರಾಧ್ಯಮೂರ್ತಿ ಕೃಷ್ಣನನ್ನು ಉಪಾಸನೆಯನ್ನು ಮಾಡ್ತಾ ಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಪ್ರತಿದಿನ ಕೃಷ್ಣನಿಗೆ ಅಭಿಷೇಕ ಮಾಡಿದಂಥ ಹಾಲನ್ನು ಅವರಿಗೆ ಕೊಡ್ತಾ ಇರ್ತಾರೆ. ಅವ್ರಿಗಿದ್ದಂತಹ ದುರ್ದೈವ ಎಲ್ಲ ಪರಿಹಾರ ಆಗಿ ದುರದೃಷ್ಟ ಎಲ್ಲ ಹೋಗಿ ಅವರು ಒಳ್ಳೆಯ ಸುಮುಹೂರ್ತದಲ್ಲಿ ಆಕೆ ಗರ್ಭಿಣಿ ಆಗ್ತಾರೆ. ಆಮೇಲೆ ಹುಟ್ಟುವಂತಹ ಗಂಡು ಮಗುವಿಗೆ ಸಂಸ್ಕಾರವನ್ನು, ಉಪನಯನಾದಿ ಸಂಸ್ಕಾರವನ್ನು ಮಾಡಿಸಿ ಆ ಪೂಜೆಯ ಕ್ರಮಗಳನ್ನೆಲ್ಲ ಹೇಳಿಕೊಟ್ಟು ಅದು ಒಂದು ಒಳ್ಳೆಯ ವಯಸ್ಸಿಗೆ ಬಂದ ಮೇಲೆ ಆ ದೇವಸ್ಥಾನವನ್ನು ಅವರಿಗೆ ಮತ್ತೆ ವಹಿಸ್ಕೊಟ್ಬಿಟ್ಟು ನಿಮ್ಮ ವಂಶದವರೇ ಇದನ್ನು ಮಾಡ್ಕೊಂಡು ಹೋಗಿ ಇನ್ನು ಮುಂದೆ ಯಾವಾಗಲೂ ಕೂಡ ನಿಮ್ಮ ವಂಶ ಅವಿಚ್ಛಿನ್ನವಾಗಿ ನಡ್ಕೊಂಡು ಹೋಗುತ್ತೆ, ಯಾವತ್ತೂ ಅದು ಛಿನ್ನವಾಗೋದಿಲ್ಲ, ಭಿನ್ನವಾಗೋದಿಲ್ಲ ಅಂತೇಳಿ ಆಶೀರ್ವಾದವನ್ನು ಮಾಡಿ ವಹಿಸಿಕೊಡ್ತಾರೆ ಅಂತ ತಿರುಪತಿ ಶ್ರೀನಿವಾಸನ. ಈಗಿನ ಕಾಲದಲ್ಲಿ 10 ರೂಪಾಯಿಗೋಸ್ಕರ ಒಬ್ಬರನ್ನು ಕೊಲೆ ಮಾಡುವಂತಹ ಕಾಲ, ಅಂಥದ್ದು ಅಂತಹ ತಿರುಪತಿ ಶ್ರೀನಿವಾಸನನ್ನ ಪೂಜೆ ತಾನಾಗೆ ಒಲಿದು ಬಂದಿದ್ದರೂ ಕೂಡ ಅದು ಆ ವಂಶದವರಿಗೆ ಒಲಿದು ಬಂದಿರುವಂತಹ ಭಾಗ್ಯ ಅಂಥೇಳಿ ಮತ್ತು ಅವರಿಗೆ ವಹಿಸಿಕೊಟ್ಟಂತಹ ಮಹಾನುಭಾವರು ವ್ಯಾಸತೀರ್ಥರು. ಹೀಗೆ ಅವರು ಮಾಡಿರುವಂತಹ ಪುಣ್ಯ ಕಾರ್ಯಗಳು ತುಂಬ ಆದಾಗ ಏನಾಗತ್ತೆ ಅಂದರೆ ಅವರು ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಹೋಗೋದಕ್ಕೆ ಕಷ್ಟ ಆಗೋಗುತ್ತೆ. ಅದಕ್ಕೆ ಅಂದರೆ ಅಲ್ಲಿ ಒಂದು ನಿಯಮ, ಈಗ ನಾವೆಲ್ಲನೂ ಫಾರಿನ್ಗೆ ಅಲ್ಲಿ ಇಲ್ಲಿಗೆ ಹೋಗುವಾಗ ಆ ಲಗೇಜ್ಗೆ ಕರೆನ್ಸಿಗೆ ಎಲ್ಲ ಒಂದು ಲಿಮಿಟೇಷನ್ಸ್ ಇರುತ್ತೆ. 25 ಕೆಜಿದು ಒಂದು 2 ಬ್ಯಾಗು, ಆಮೇಲೆ 15 1 5 ಆ ಥರ ಏನೋ ಒಂದಿಷ್ಟು ಲಿಮಿಟೇಷನ್ಸ್ ಮಾಡಿರ್ತಾರೆ. ಕರೆನ್ಸಿಗೂ ಇಷ್ಟು ಅಂತ ಒಂದು ಲಿಮಿಟೇಷನ್ಸ್ ಇರೋದು, ಅದಕ್ಕಿಂತ ಜಾಸ್ತಿ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ವ್ಯಾಸರಾಜರಿಗೆ ಅವರು ಸಂಪಾದನೆ ಮಾಡಿದಂತಹ ಪುಣ್ಯ ಅನಂತ ಪುಣ್ಯ ಆಗೋಗತ್ತೆ. ಆ ಬೇರೆ ಲೋಕಕ್ಕೆ ತೊಗೊಂಡು ಹೋಗೋಕ್ಕೆ ಆಗೋದಿಲ್ಲ, ಅದು ಎಕ್ಸಸ್ ಆಗೋಗತ್ತೆ. ಆ ಪುಣ್ಯವನ್ನು ಖರ್ಚು ಮಾಡೋಕ್ಕೋಸ್ಕರ ಏನು ಮಾಡಿದ್ರು, ಇನ್ನೊಂದು ಅವತಾರವನ್ನು ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿದ್ರು. ಶ್ರೀರಾಘವೇಂದ್ರ ಸಕಲ ಪ್ರದಾತ ಅಂತ ಅವ್ರನ್ನ ಸ್ತುತಿಯನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಇಂಥ ಅನುಗ್ರಹ ಮಾಡಲ್ಲ ಅನ್ನೋದೇ ಇಲ್ಲ, ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಸಕಲ ಪ್ರದಾತ, ಚಿತ್ರದುರ್ಗದಲ್ಲಿ ವೆಂಕಣ್ಣ ಅನ್ನುವಂಥವ್ರಿಗೆ ಮೋಕ್ಷವನ್ನೇ ಕೊಟ್ಬಿಟ್ರು. ಇವತ್ತಿಗೂ ಕೂಡ ಪ್ರದರ್ಶ ಅಲ್ಲಿ ನಾವು ಅದನ್ನು ನಿದರ್ಶನವಾಗಿ ನೋಡ್ಬೋದು, ಆ ಜಾಗ ಇದೆ ಅಲ್ಲಿ. ಹಾಗೆ ಆ ಮಹಿಮೆ, ರಾಶಿ 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 ಪುಣ್ಯದ ರಾಶಿಯನ್ನು ಇಟ್ಕೊಂಡಿದ್ದಾರೆ. ಮೂಟೆ ಮೂಟೆ ಪುಣ್ಯ, ಬಂದು ರಾಯರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಇಷ್ಟು ಪುಣ್ಯ ಟ್ರಾನ್ಸ್ಫರ್ ಮಾಡ್ತಾರೆ, ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟು ಪುಣ್ಯ, ತೀರ್ಥ ತೊಗೊಂಡ್ರೆ ಇಷ್ಟು ಪುಣ್ಯ, ಆಮೇಲೆ ಮಂತ್ರಾಕ್ಷತೆಗೆ ಇಷ್ಟು ಪುಣ್ಯ, ಪ್ರಸಾದಕ್ಕೆ ಇಷ್ಟು ಪುಣ್ಯ, ಸೇವೆಗೆ ಇಷ್ಟು ಪುಣ್ಯ, ಹಾಗೆ ಕೊಡ್ತಾ ಇರ್ತಾರೆ. ಬಂದವರಿಗೆಲ್ಲ ಪುಣ್ಯವನ್ನು ಕೊಟ್ಟು 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 ಕೊಟ್ಟಂಗೆ ಅವರ ಪುಣ್ಯವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತು ಅಂದರೆ ಆ ಪುಣ್ಯ ಬಲದಿಂದ ಏನಾಗುತ್ತೆ, ಬಂದಂತಹ ಭಕ್ತರಿಗೆ ಅವರ ಅಷ್ಟು ದುರ್ದೈವ ಅಥವಾ ದುರದೃಷ್ಟಗಳು ನಿವಾರಣೆ ಆಗುತ್ತೆ, ಅವರ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಅಂತಹ ಮಹಿಮೆಯನ್ನು ತೋರ್ಸೋಕ್ಕೋಸ್ಕರವಾಗಿ ಅವರು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನು ಮಾಡಿ ಆ ಒಂದು ಮಂತ್ರಾಲಯದಲ್ಲಿ ವೃಂದಾವನಸ್ಥರಾಗಿ ಮಹಿಮೆಯನ್ನು ತೋರಿಸಿದವರು. ಈ ವ್ಯಾಸರಾಜರು ಚಂದ್ರಿಕಾದಿ ಗ್ರಂಥಗಳನ್ನು ಬರೆದಿದ್ದಾರೆ, ವ್ಯಾಸತ್ರಯ ಅಂತ. ಅವರು ವಿಶಿಷ್ಟವಾಗಿರುವಂತಹ ಗ್ರಂಥಗಳು, ಪರಮಾತ್ಮನ ಮಹಿಮೆಯನ್ನು ತಿಳಿಸುವಂತಹ, ಮಧ್ವಾಚಾರ್ಯರು ಮಾಡಿರುವಂತಹ ಗ್ರಂಥಕ್ಕೆ ಭಾಷ್ಯ ರೂಪವಾಗಿ ಟೀಕಾ ಟಿಪ್ಪಣಿ ರೂಪವಾಗಿ ಬರೆದಿರುವಂಥದ್ದು. ಅವರ ಉದ್ದೇಶ 3 ಅವತಾರದಲ್ಲೂ ಅಷ್ಟೇನೇ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವಂಥದ್ದು. ಸರ್ವದಾ ವಿಷ್ಣು ಸರ್ವೋತ್ತಮತ್ವಂಚ ಪ್ರತಿಪಾದಯ ಅಂತ ಇತಿಗಳು ಹೇಳ್ತಾರೆ. ಎಲ್ಲ ಸಮಯದಲ್ಲೂ ಕೂಡ ವಿಷ್ಣು ಸರ್ವೋತ್ತಮ ಅನ್ನುವಂತಹ ಜ್ಞಾನವನ್ನು, ತತ್ವವನ್ನು, ಪ್ರತಿಪಾದನೆಯನ್ನು ಮಾಡಬೇಕು. ಆ ಉದ್ದೇಶವಾಗಿ ಅವರ ಅವತಾರ ಹೊತ್ತು ತಾವೊಂದು ಮಹಿಮೆಯನ್ನು ತೋರಿಸ್ಬೇಕು, ಪವಾಡ ಪುರುಷ ಅಂತ ಅನ್ನಿಸ್ಕೋಬೇಕು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು, ಇನ್ನೇನೋ ಮಾಡಬೇಕು, ಜನನ ಅಟ್ರ್ಯಾಕ್ಟ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಅದು ಯಾವ ಉದ್ದೇಶವೂ ಇಲ್ಲ. ಜ್ಞಾನ ಭಕ್ತಿ ಜಗತ್ತಿನಲ್ಲಿ ಬೆಳಿಬೇಕು, ಎಲ್ಲರೂ ಕೂಡ ವಿಷ್ಣು ಭಕ್ತರಾಗಿ ಒಳ್ಳೆ ರಾಜ್ಯ, ಒಳ್ಳೆ ಜೀವನ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅವತಾರವನ್ನು ಮಾಡಿದ್ದಾರೆ. ಅಂತಹ ವ್ಯಾಸತೀರ್ಥರು ಅವತಾರವನ್ನು ಮಾಡಿರುವಂಥ ಈ ಪವಿತ್ರವಾಗಿರುವಂಥ ಈ ಭೂಮಿ, ಅವರ ಗುರುಗಳಾಗಿರುವಂತಹ ಬ್ರಹ್ಮಣ್ಯತೀರ್ಥರು, ಶ್ರೀಪಾದರಾಜರೆಲ್ಲ ಓಡಾಡಿರುವಂತಹ ಜಾಗ, ಈ ಜಾಗದಲ್ಲಿ ಅವರು ಅವತಾರವನ್ನು ಮಾಡಿದ್ದಾರೆ. ಈ ಜಾಗದ ಒಂದು ಮತ್ತೊಂದು ಕ್ಷೇತ್ರದ ಮಹಿಮೆ ಏನಪ್ಪ ಅಂತಂದರೆ, ಯಾರಿಗೆ ವ್ಯಾಸರಾಜರ ಅನುಗ್ರಹವನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಇರುತ್ತೋ ಅಂಥವ್ರಿಗೆ ಮಾತ್ರ ಒಳಗೆ ಬರುವಂಥ ಅವಕಾಶ ಆಗುತ್ತೆ, ಒಳಗೆ ಬರುವಂಥ ಮನಸ್ಸು ಬರುತ್ತೆ. ಅವರ ಅನುಗ್ರಹ ಯಾರ ಮೇಲೆ ಆಗಬೇಕು ಅವ್ರಿಗೆ ಮಾತ್ರ ಇಲ್ಲಿಗೆ ಬರುವಂಥ ಮನಸ್ಸು, ಇಲ್ಲದೇ ಇದ್ದವ್ರಿಗೆ ಇಲ್ಲಿಗೆ ಬರೋ ಮನಸ್ಸೇ ಬರೋದಿಲ್ಲ. ಇದು ಬೆಂಗಳೂರು ಮೈಸೂರು ಹೈವೇ, ಇದು ಆ ಹೈವೇಯಿಂದ 2 ನಿಮಿಷ ಒಳಗಡೆಗೆ ಒಂದು ಡಿವಿಯೇಷನ್ ಬಂದರೆ
ಗುರುಗಳ ದರ್ಶನ ಆಗುತ್ತೆ ಈ ಕ್ಷೇತ್ರ ಇರೋದು ಗೊತ್ತು ಇಲ್ಲಿ ಇರುವಂತ ಮಹಿಮೆ ಗೊತ್ತು ಆದರೆ ಒಳಗೆ ಹೋಗಿ ದರ್ಶನ ಮಾಡೋಣ ಅನ್ನೋ ಮನಸ್ಥಿತಿ ಎಲ್ಲರಿಗೂ ಬರೋದಿಲ್ಲ ಯಾಕೆಂದ್ರೆ ಅವರಿಗೆ ಕಾಲ ಪಕ್ವವಾಗಿರಬೇಕು ದುರದೃಷ್ಟ ಕಡಿಮೆ ಆಗಿ ಅದೃಷ್ಟ ಬರುವಂತ ಕಾಲ ಬಂದಿದೆ ಅಂದ್ರೆ ಮಾತ್ರ ಒಳಗಡೆಗೆ ಬಂದು ನಮಸ್ಕಾರ ಮಾಡೋಣ ಅನ್ನುವಂತ ಮನಸ್ಥಿತಿ ಬರುತ್ತೆ ಒಳಗಡೆಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ವ್ಯಾಸತೀರ್ಥರ ಅನುಗ್ರಹ ಆಗಿದೆ ಪ್ರಾಣದೇವರ ಅನುಗ್ರಹ ಆಗಿದೆ ಅನ್ನುವಂಥದ್ದು ಅದರಲ್ಲಿ ಎರಡನೇ ಸಂಶಯನೇ ಇಲ್ಲ ಎರಡನೇ ಮಾತೇ ಇಲ್ಲ ಬಹಳಷ್ಟು ನಿದರ್ಶನಗಳು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ಆಚಾರ್ಯ ನೋಡಿದ್ವಿ ಮಹಿಮೆಯನ್ನು ಬನ್ನೂರದೆಲ್ಲ ಇಲ್ಲಿಗೆ ನೋಡಬೇಕು ಅಂದ್ಕೊಂಡೇ ಬಂದ್ವಿ ಬೆಂಗಳೂರಿಂದ ಕಾರ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಆಯ್ತಮ್ಮ ಇನ್ನೊಂದು ಅರ್ಧ ಗಂಟೆಗೆ ಬರ್ತೀನಿ ಅಂಥೇಳಿ ನಾನು ಫೋನ್ ಇಟ್ಟೆ ಒಂದು 15-20 ನಿಮಿಷದಲ್ಲಿ ಬಂದೆ ಬಂದಾಗ ಅಲ್ಲಿ ಹೇಳಿದರು ಗುರುಗಳೇ ಯಾರೋ ಇಷ್ಟ ತಂಗ ಕಾಯ್ತಾ ಇದ್ರು ಈಗ ತಾನೇ ಹೋದರು ಅವರು ಅಂತ ನನಗೆ ಅವಾಗ ಅನ್ನಿಸ್ತು ಬೆಂಗಳೂರಿಂದ ಕಾರ್ ಮಾಡಿಕೊಂಡು ಬಂದಿದ್ದಾರೆ ದರ್ಶನಕ್ಕೋಸ್ಕರ ಅವರು ನಾನು ಹೇಳಿದಾಗ 10-15 ನಿಮಿಷ ಆದರೆ ಇರ್ತೀವಿ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂಥದ್ದು ಅಲ್ಲಿಂದ ಬಂದು ಕೂಡ ಅವರು ಕಾಲು ಗಂಟೆ ಇರ್ತೀವಿ ಅರ್ಧ ಗಂಟೆ ಇರೋಕ್ಕಾಗಲ್ಲ ಅಂದರೆ ಅವ್ರಿಗೆ ಇನ್ನೂ ಕಾಲ ಪಕ್ವವಾಗಿಲ್ಲ ಗುರುಗಳ ಅನುಗ್ರಹ ಇನ್ನೂ ಅವ್ರಿಗೆ ಸಿಕ್ಕುವಂತಹ ಸಮಯ ಬಂದಿಲ್ಲ ಅನ್ನುವಂಥದ್ದು ನಮಗೆ ನಿಶ್ಚಯ ಆಯಿತು ಅದರಿಂದ ಯಾರಿಗೆ ಅವರು ಅನುಗ್ರಹ ಮಾಡಬೇಕು ಅನ್ನೋ ಮನಸ್ಸಿರುತ್ತೋ ಅಂಥವ್ರು ಮಾತ್ರ ಒಳಗೆ ಬರ್ತಾರೆ ಅಂಥವ್ರಿಗೆ ಮಾತ್ರ ದರ್ಶನ ಇಲ್ಲದೇ ಇದ್ದವ್ರಿಗೆ ಇಲ್ಲ ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಲ್ಲಿ ಕಾರಲ್ಲಿ ನಿಂತ್ಕೋತಾರೆ ಆ ಕಡೆ ಈ ಕಡೆಗೆ ನೋಡ್ತಾರೆ ಇದು ಮಾಡಿಕೊಂಡು ಹೊರಗಡೆಯಿಂದ ಕೈ ಮುಗಿದ್ಬಿಟ್ಟು ಹಾಗೆ ಹೊರಟೋಗ್ತಾರೆ ಒಳಗಡೆ ಬರುವಂಥ ಮನಸ್ಸು ಬರೆಗೆ ಬರೋದಿಲ್ಲ ಅಂತಹ ಒಂದು ಜಾಗೃತವಾಗಿರುವಂತಹ ಸ್ಥಳ ತುಂಬ ಜನಕ್ಕೆ ಇಲ್ಲೆಲ್ಲ ಕೆಲವು ಸತಿ ಸೇವೆಗೆ ಅಂತ ಇಲ್ಲೆಲ್ಲ ಬಂದಿರುವಂತಹ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಪಾದುಕೆಯ ಶಬ್ದಗಳೆಲ್ಲ ಕೇಳಿಸಿದೆ ಮೂರುವರೆ ಸಮಯದಲ್ಲಿ ಪಾದುಕೆಯ ಶಬ್ದಗಳೆಲ್ಲ ಕೇಳಿಸಿದೆ ಅಂತಹ ಮಹಿಮೆಗಳು ತುಂಬ ಆಗ್ತಾ ಇದೆ ಅಂತಹ ಒಂದು ವಿಶೇಷವಾಗಿರುವಂತಹ ಈ ಕ್ಷೇತ್ರ ಅಲ್ಲಿ ಅವರು ಜಾಗೃತರಾಗಿದ್ದಾರೆ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ಪ್ರಾಣದೇವರು ಜನ್ಮಸ್ಥಾನದಲ್ಲಿರುವಂತಹ ಜನ್ಮಾಂಜನೇಯ ಅಂತ ಪ್ರಸಿದ್ಧರಾಗಿರುವಂತಹ ಪ್ರಾಣದೇವರಿದ್ದಾರೆ ಅವರು ಎಲ್ಲರ ಭಕ್ತರುಗಳು ಎಲ್ಲ ಶ್ರೋತೃಗಳು ಎಲ್ಲ ಯಾರ್ಯಾರು ಇದ್ದಾರೆ ಅದನ್ನು ನೋಡುವಂಥವರು ಕೇಳುವಂಥವರಿಗೆ ಅವರೆಲ್ಲ ಅನಿಷ್ಟಗಳನ್ನು ನಿವೃತ್ತಿಯನ್ನು ಮಾಡಿ ಅವರೆಲ್ಲ ಆಸೆಗಳನ್ನು ಕೂಡ ಈಡೇರಿಸಲಿ ಅವರ ಮನೆಯಲ್ಲೆಲ್ಲರಿಗೂ ಕೂಡ ಸುಖ ಸಂಪತ್ತುಗಳನ್ನು ಕೊಟ್ಟು ಗುರುಗಳು ಅನುಗ್ರಹವನ್ನು ಮಾಡಲಿ ಅಂತ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಈ ಮಾತನ್ನು ಮುಕ್ತಾಯ ಮಾಡೋಣ ಇಷ್ಟೆಲ್ಲ ವಿಷಯವನ್ನು ತಿಳಿಸ್ಕೊಟ್ಟ ಗುರುಗಳ ಜೊತೆ ಒಂದು ಸಣ್ಣ ಸಂವಾದವನ್ನು ಮಾಡದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳಿ ಅದಕ್ಕೋಸ್ಕರ ನಮ್ಮ ಹಾಗೂ ಗುರುಗಳ ನಡುವೆ ನಡೆದ ಒಂದು ಸಂದರ್ಶನದ ತುಣುಕನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಆ ಸಂಚಿಕೆಯನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಇದೇ ನೋಡಿ ವ್ಯಾಸರಾಜರ ಜನ್ಮಕ್ಷೇತ್ರವಾದ ಬನ್ನೂರಿನ ಆ ಮಠದಲ್ಲಿ ನಾವು ಕಂಡ ಗರ್ಭಗುಡಿಯ ದೃಶ್ಯ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಪುರುಷಾಯ ತುಭ್ಯಂ ಪ್ರಾಣಾನ್ ನಮೋ ಭಗವತೇ ಪುರುಷಾಯ